ಅದು ಬೇಡ, ನಮ್ಮ ದೀನಬಂಧು ಅಂತ ಸಂಸ್ಥೆಯಲ್ಲಿ ನಾವು ರಿಸೋರ್ಸ್ ಸೆಂಟ್ರ್ ಮಾಡಿದ್ದೀವಿ. ಅಂಥದ್ದು ಒಂದೊಂದು ರಿಸೋರ್ಸ್ ಸೆಂಟ್ರು ನೀವುಗಳೇ ಮಾಡ್ಬೋದು. ಟೀಚರ್ ರಿಸೋರ್ಸ್ ಸೆಂಟ್ರು, ವಿಜ್ಞಾನದ ರಿಸೋರ್ಸ್ ಸೆಂಟ್ರ್ಗಳನ್ನ ನೀವುಗಳು ಮಾಡ್ಬೋದು. ಅದಕ್ಕೆ ದುಬಾರಿ ಖರ್ಚು ಏನೂ ಇರೋದಿಲ್ಲ. ಇದು ಖರ್ಚಿಗೆ ದುಡ್ಡಿಲ್ಲ ಅನ್ನೋದು ಪ್ರಶ್ನೆಯೇ ಅಲ್ಲ. ಖಾಲಿ ಬಾಟ್ಲು, ಖಾಲಿ ಶೀಷೆ, ರಬ್ಬರ್ ಬ್ಯಾಂಡು, ಕೆಜಿ ಕಾರ್ಡ್ಬೋರ್ಡ್ ಶೀಟು, ಇಂಥವುದರಲ್ಲೇ ನಾವೇ ದುಡ್ಡು ಹಾಕಿ ಒಂದು 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಅಧ್ಯಾಪಕರೇ ದುಡ್ಡು ಹಾಕಿ ಮಾಡಿಬಿಡ್ಬೋದು. ಏನೂ ದೊಡ್ಡ ವಿಷಯ ಅಲ್ಲವೇ ಇಲ್ಲ. ನಾವು ಏನೇನಕ್ಕೋ ಖರ್ಚು ಮಾಡ್ತೀವಿ, ಒಂದು 100-200 ರೂಪಾಯಿ ತಿಂಗಳ ಮಕ್ಕಳಿಗೋಸ್ಕರ ನಾನು ಖರ್ಚು ಮಾಡೋದು ಏನಾಗುತ್ತೆ? ಏನೂ ಆಗಲ್ಲ. ಅದರಿಂದ ನೀನು ನಷ್ಟ ಸಂತೋಷ ಆಗುತ್ತೆ. ಆ್ಯಕ್ಚುಲಿ ಆ ದುಡ್ಡಿನಿಂದ ಬೇರೆ ಏನೋ ಪಡೆಯೋದಕ್ಕಿಂತಲೂ ಇಂಥದ್ದೊಂದು ಮೆಟೀರಿಯಲ್ ನಾನು ಮಾಡಿಕೊಟ್ಟೆ ಅಂತಂದರೆ ನನ್ನ ನೆನಪಿನಲ್ಲಿ ನಾನು ಎಂಥ ಒಳ್ಳೆ ಕೆಲಸ ಮಾಡಿದೆ ಅನ್ನೋ ನೆನಪು ಉಳಿಯಲ್ವೇ ನಮಗೆ? ನಮ್ಮ ಮನಸ್ಸಲ್ಲಿ ಉಳಿಯಲ್ವೇ ಅದು? ಆ ಒಳ್ಳೆಯ ನೆನಪುಗಳು ನಿಮ್ಮನ್ನು ಧೀಮಂತ ಮನುಷ್ಯರನ್ನಾಗಿ ಮಾಡುತ್ತೆ ಅಲ್ವಾ? ಇನ್ನೊಬ್ರಿಗಾಗಿ ನಾನು ನನ್ನದು ಅಂತ ಇದ್ದಿದ್ದನ್ನು ಒಂಚೂರು ಮೀಸಲಾಗಿಟ್ಟಿದ್ದೀನಿ, ನನ್ನ ಹಣ ಖರ್ಚು ಮಾಡಿದ್ದೀನಿ ಅಂತ ಅಂದಾಗ ಅಧ್ಯಾಪಕರು ಎಲ್ರಿಗೂ ಅದೊಂದು ರೀತಿಯ ಆತ್ಮವಿಶ್ವಾಸ ಕೊಡುತ್ತೆ, ಒಂದು ಬದ್ಧತೆಯನ್ನು ಕೊಡುತ್ತೆ, ಒಂದು ರೀತಿಯ ಧನ್ಯತೆಯನ್ನು ಕೊಡುತ್ತೆ. ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಅಂದಾಗೆಲ್ಲ ನಮ್ಮ ಮನಸ್ಸು ಪ್ರಫುಲ್ಲವಾಗುತ್ತೆ. ಪ್ರಫುಲ್ಲ ಅಂದರೆ ಭಾಳ ಸಂತೋಷದಾಯಕವಾಗಿರುತ್ತೆ ಅಲ್ವಾ? ಸೊ ಅಂಥದ್ದೊಂದು ಅವಕಾಶ ನಾವು ಬರೀ 100 ರೂಪಾಯಿಗೆ ಸಿಕ್ಕೊಂಡ್ಕೋಬೋದು. ನಾವು ನೀವು 100 ರೂಪಾಯಿ ಕೊಟ್ಟರೆ ಒಂದು 2 ಕೆಜಿ ತರಕಾರಿನೂ ಬರಲ್ಲ ಈಗಿನ ಕಾಲದಲ್ಲಿ ಸರಿಯಾಗಿರೋದು. ಹಾಗೆ ಅದರಿಂದ ಇಂಥ ಕೆಲವು ಇನ್ವಾಲ್ವ್ಮೆಂಟ್ ಆ ಶಾಲೆಯ ಪಠ್ಯಕ್ರಮದಲ್ಲಿ, ಮಕ್ಕಳ ಜೀವನದಲ್ಲಿ ನಾವೇ ನಾವು ಸೇರ್ಕೊಂಡ್ಬಿಡೋವಂಥದ್ದು. ಮಕ್ಕಳು ನಾವೇ ಬೇರೆ ಇಲ್ಲ, ಒಂದಾಗಿದ್ದೀವಿ. ಆ ಮಕ್ಕಳನ್ನು ಬದಲಾದಂಗೆ, ಅವ್ರು ಕಲ್ತಂಗೆ, ಅವ್ರು ಮೇಲೆ ಮೇಲಕ್ಕೆ ಬಂದಂಗೆ ಅದನ್ನು ನೋಡಿ ಸಂತೋಷ ಪಡೋದು, ಆ ಸಂತೋಷದ ಮುಂದೆ ಬೇರೆ ಯಾವ ಸಂತೋಷ ಇರೋಕ್ಕೆ ಸಾಧ್ಯ? ಹೌದು, ಇರಲ್ಲ. ಮಕ್ಕಳ ಪ್ರಗತಿಯನ್ನು ನೋಡಿ ಸಂತೋಷಿಸುವಂತಹ ಒಂದು ಮನೋಧರ್ಮ ನಮಗೆ ಬಂದುಬಿಟ್ರೆ ನಮ್ಮ ಜೀವನ ಪಾವನ ಆಗುತ್ತೆ. ಅದರಿಂದ ಈ ವಿಜ್ಞಾನ, ಗಣಿತ ಇದೆಲ್ಲ ಕಲಿಸ್ತಾ ನಮಗೆ ಎಷ್ಟು ಸಂತೋಷ ಇದೆ ಅಂದರೆ ಹೊಸದೇನೋ ಕಂಡುಹಿಡಿದ್ವಿ ನಾವು. ನಮಗೆ ಭಾರಿ ಖುಷಿ. ನಮ್ಮ ಸ್ಟಾಫ್ ಮೆಂಬರ್ಸ್ ಇದ್ದಾರೆ, ಅವರು ಬೆಳಗ್ಗೆ 7 ಗಂಟೆ ಬಂದರೆ ಸಂಜೆ 7 ಗಂಟೆ ಆದರೂ ಏ ಯಾಕ್ರೆ ಇನ್ನೂ ಇಲ್ಲಿದ್ದೀರಿ, ಮನೆಗೆ ಹೋಗ್ರಿ, ನಿಮಗೇನು 8 ಮಕ್ಕಳು ಇಲ್ವೇನ್ರಿ, ಹೋಗ್ರಿ ಬೇಗ, ಎಷ್ಟೋ ಸರಿ ಹೇಳಿದ್ದೀನಿ. ಇಲ್ಲ ಸರ್ ಇದೊಂದು ಚೂರು ಇದೆ ಮುಗಿಸ್ಬಿಟ್ಟು ಹೋಗ್ತೀವಿ. ಇಂಥ ಒಂದು ರುಚಿ ಕಂಡ್ಕೊಂಬಿಟ್ರೆ ನೀವು ನಿಮ್ಮನ್ನು ಬಿಡಲ್ಲ ಇದು.